ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉದ್ಯೋಗ ವಾರ್ತೆ. ಸೊ ನೋಡ್ರಿ, ಇವತ್ತಿನ ಒಂದು ವಿಡಿಯೋದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಇದೊಂದು ನೋಟಿಫಿಕೇಶನ್ ಬಂದಿದೆ. ಏನಪ್ಪಾ ಅಂದ್ರೆ, ನಿಮಗೆ CRDR ಹುದ್ದೆ ಕರೆದಿದ್ರಲ್ಲ, ಅದ್ರದ್ದು ಏನಪ್ಪಾ ಅಂದ್ರೆ ಒಂದು ತಿಂಗಳ ಎಕ್ಸ್ಟೆಂಡ್ ಮಾಡಿದ್ದಾರೆ. ಪೀರಿಯಡ್ ಅನ್ನ ಏನ್ ಮಾಡಿದಾರೆ ಅಂದ್ರೆ, ಅಪ್ಲಿಕೇಶನ್ ಹಾಕುವಂತ ಅರ್ಜಿಯ ಕಾಲವನ್ನ ಏನಪ್ಪಾ ಅಂದ್ರೆ ವಿಸ್ತರಣೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಾವೇನಪ್ಪಾ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ಇಲ್ಲೇನ್ ಹೇಳ್ತಿದ್ರು ಅಂದ್ರೆ, ಕರ್ನಾಟಕ ರಾಜ್ಯಪತ್ರ ಅಧಿಕೃತವಾಗಿ ಪ್ರಕಟಿಸಲಾಗುವುದು ವಿಶೇಷ ರಾಜ್ಯಪತ್ರಿಕೆ. ಇದು ಯಾವಾಗ ಬಂದಿದೆ ಅಂದ್ರೆ, ಗುರುವಾರ 27 ಅಕ್ಟೋಬರ್ 2022 ಬಂದಿದೆ. ಸೊ ನೋಡ್ರಿ, ಇಲ್ಲೇನ್ ಹೇಳ್ತಿದಾರೆ ಅಂದ್ರೆ, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ CAR DAR ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಸಂಖ್ಯೆ ಅಂತ ಹೇಳಿ, ಆಮೇಲೆ ವಿಷಯ ಏನ್ ಹೇಳ್ತಿದಾರೆ ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಾಮಾನ್ಯ ಪುರುಷ ಮತ್ತು ಪುರುಷ ತೃತೀಯ ಲಿಂಗ CRDR 3064 ಮತ್ತು ಕಲ್ಯಾಣ ಕರ್ನಾಟಕದ 420 ಹುದ್ದೆಗಳ ನೇರ ನೇಮಕಾತಿ ಕುರಿತು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಉಲ್ಲೇಖ 1 ಮತ್ತು 2 ಏನ್ ಹೇಳ್ತಿದ್ದಾರೆ ಅಂದ್ರೆ, ಉಲ್ಲೇಖ 1 ಏನಪ್ಪಾ ಅಂದ್ರೆ, ಕರ್ನಾಟಕ ರಾಜ್ಯಪತ್ರದ ಸಂಖ್ಯೆ ಹೇಳಿ ಎಷ್ಟು ಹುದ್ದೆಗಳು ಏನ್ ನೇಮಕಾತಿ ಅಂತ ಹೇಳಿದ್ದಾರೆ. 2 ರಾಜ್ಯಪತ್ರದ ಸಂಖ್ಯೆ ಹೇಳಿ ಅದರಲ್ಲಿ ಎಷ್ಟು ನೇಮಕಾತಿ ಇದೆ ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಉಲ್ಲೇಖಿತ 1 ಮತ್ತು 2 ಅಧಿಸೂಚನೆಗಳ ಅನ್ವಯ ಪೊಲೀಸ್ ಇಲಾಖೆಯಲ್ಲಿ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಸಾಮಾನ್ಯ ಪುರುಷ ತೃತೀಯ ಲಿಂಗ CRDR 3064 ಕಲ್ಯಾಣ ಕರ್ನಾಟಕದ 420 ಹುದ್ದೆಗಳ ಖಾಲಿ ಹುದ್ದೆಗಳ ನೇರ ನೇಮಕಾತಿ ಸಲುವಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ದಿನಾಂಕ 19/9/2022 ದಿನಾಂಕ 31/10/2022 ಹಾಗೂ ಶುಲ್ಕವನ್ನು ಅಧಿಕೃತ ಬ್ಯಾಂಕ್ ಅಥವಾ ಸ್ಥಳೀಯ ಅಂಚೆ ಕಚೇರಿಗಳ ವೇಳೆಯಲ್ಲಿ ಪಾವತಿಸಲು ಕೊನೆ ದಿನಾಂಕ 3/11/2022 ನಿಗದಿಗೊಳಿಸಲಾಗಿರುತ್ತದೆ. ಇದಾದ್ಮೇಲೆ ನೋಡ್ರಿ, ಪ್ರಸ್ತುತ ಅರ್ಹ ಅಭ್ಯರ್ಥಿಗಳಿಗೆ ಸದರಿ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಲು ಇನ್ನೂ 1 ತಿಂಗಳ ಕಾಲಾವಕಾಶವನ್ನು ನೀಡುವ ಸಂಬಂಧ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ದಿನಾಂಕ 31/10/2022 30/11/2022 ಹಾಗೂ ಶುಲ್ಕವನ್ನು ಅಧಿಕೃತ ಬ್ಯಾಂಕ್ ಮತ್ತು ಸ್ಥಳೀಯ ಅಂಚೆ ಕಚೇರಿಗಳ ವೇಳೆಯಲ್ಲಿ ಪಾವತಿಸಲು ಕೊನೆಯ ದಿನಾಂಕ 3/11/2022 - 2/12/2022 ವಿಸ್ತರಿಸಲಾಗಿದೆ. ಉಳಿದಂತೆ ಸದರಿ ಅಧಿಸೂಚನೆಗಳಲ್ಲಿ ನೀಡಲಾಗಿರುವ ಇತರ ಅರ್ಹತಾ ಷರತ್ತುಗಳಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಏನಾಗಿತ್ತಂದ್ರೆ, CRDR ಹುದ್ದೆಗಳನ್ನು ಕರೆದಿದ್ರಲ್ಲ, 3464 ಹುದ್ದೆಗಳು. ಸೊ 3064 ಏನಪ್ಪಾ ಅಂದ್ರೆ ಮೂಲರೊಂದದ್ದು, 420 ಏನಪ್ಪಾ ಅಂದ್ರೆ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಏನ್ ಕರೆದಿದ್ರಲ್ಲ, ಅದರ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಯಾವಾಗಿತ್ತಪ್ಪ ಅಂದ್ರೆ 31/10/2022. ಅದನ್ನ ಈಗ ಏನ್ ಮಾಡಿದ್ದಾರೆ ಅಂದ್ರೆ, 1 ತಿಂಗಳ ಹೆಚ್ಚಿಗೆ ಟೈಮ್ ಅನ್ನ ಕೊಟ್ಟಿದ್ದಾರೆ. 31/10/2022 ನಿಮ್ಗೆ ಏನಪ್ಪಾ ಅಂದ್ರೆ 30/11/2022 ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೋಡ್ರಿ, ಯಾರೆಲ್ಲ ಅರ್ಜಿ ಸಲ್ಲಿಸಕ್ಕಾಗದೆ ಏನಪ್ಪಾ ಅಂದ್ರೆ ನೀವು ಕಷ್ಟ ಪಡ್ತಿದ್ರಿ, ಈಗ ಸರ್ವರ್ ಪ್ರಾಬ್ಲಮ್ ಅಂತ ಏನ್ ಪ್ರಾಬ್ಲಮ್ಸ್ ಬರ್ತಿತ್ತಲ್ಲ, ಆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಜೊತೆಗೆ ನೋಡ್ರಿ, ಈ 1 ತಿಂಗಳ ಕಾಲ ಏನ್ ವಿಸ್ತರಣೆ ಮಾಡಿದ್ರಲ್ಲ, ಆದಷ್ಟು ಬೇಗ ಏನಪ್ಪಾ ಅಂದ್ರೆ ಅರ್ಜಿಗಳನ್ನ ಸಲ್ಲಿಸ್ರಿ. ಸೊ ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ, ಅರ್ಜಿಗಳನ್ನ ನಾವು ಕೊನೆಯಲ್ಲಿ ಸಲ್ಲಿಸೋಣ ಅಥವಾ ಕಡೆಯ ದಿನದವರೆಗೂ ಕಾಯ್ತಾ ಇರ್ತೀರಾ. ಸೊ ಆ ಟೈಮಲ್ಲಿ ನಿಮ್ಗೆ ಏನಾಗುತ್ತಪ್ಪ ಅಂದ್ರೆ, ಈ ಸರ್ವರ್ ಪ್ರಾಬ್ಲಮ್ ಆಗೋದು ಅಥವಾ ಸರ್ವರ್ ಕ್ರ್ಯಾಶ್ ಆಗೋದು ಪ್ರಾಬ್ಲಮ್ ಆಗೋದ್ರಿಂದ ಆದಷ್ಟು ಬೇಗ ನೀವು ಅರ್ಜಿಗಳನ್ನ ಸಲ್ಲಿಸ್ಬಿಟ್ರೆ ನಿಮ್ಗೆ ಯಾವುದೇ ತರ ಅಂತ ತೊಂದರೆ ಇರಲ್ಲ. ಹಾಗಾಗಿ ನೋಡ್ರಿ, 31/10/2022 ಏನ್ ಕೊನೆ ದಿನಾಂಕ ಇತ್ತಲ್ಲ, ಅದೀಗ 30/11/2022 ಮುಂದೂಡಿದ್ದಾರೆ. ಅದೇ ತರನಾಗಿ ಆನ್ಲೈನ್ ಮೂಲಕ ನೀವೇನಾದ್ರೂ ಶುಲ್ಕವನ್ನ ಪಾವತಿ ಮಾಡ್ತಿದ್ರೆ ಅದಕ್ಕೆ ಕೊನೆಯ ದಿನಾಂಕವನ್ನು ಯಾವ ತರನಾಗಿ ಕೊಟ್ಟಿದ್ರಪ್ಪ ಅಂದ್ರೆ, ಅಧಿಕೃತ ಬ್ಯಾಂಕ್ ಮತ್ತೆ ಸ್ಥಳೀಯ ಅಂಚೆ ಕಚೇರಿಗಳಲ್ಲಿ ವೇಳೆಯಲ್ಲಿ ನೀವೇನಾದ್ರೂ ಶುಲ್ಕವನ್ನು ಪಾವತಿ ಮಾಡದಿದ್ರೆ ಅದಕ್ಕೆ ಕಡೆಯ ದಿನಾಂಕ ಯಾವ್ದಿತ್ತಪ್ಪ ಅಂದ್ರೆ 3/11/2022. ಹಾಗಾಗಿ ನೋಡ್ರಿ, ಯಾವೆಲ್ಲ ಅಭ್ಯರ್ಥಿಗಳು ಅರ್ಜಿಯನ್ನ ಸಲ್ಲಿಸಿರಲ್ಲ ಅವ್ರಿಗೇನಪ್ಪ ಅಂದ್ರೆ ಇದು ಅರ್ಜಿ ಸಲ್ಲಿಸುವ ಸದಾವಕಾಶ, ಯಾಕಂದ್ರೆ ನಿಮ್ಗೆ 1 ತಿಂಗಳ ಅವಧಿಯನ್ನು ಏನ್ ಮಾಡಿದಾರೆ ಅಂದ್ರೆ ವಿಸ್ತರಿಸಲಾಗಿದೆ. ಹಾಗಾಗಿ ನೋಡ್ರಿ, CRDR ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಮ್ಗೆ ಏನಪ್ಪ ಅಂದ್ರೆ 30/11/2022 ಕಾಲಾವಕಾಶ ಇದೆ. ಜೊತೆಗೆ ನೀವೇನಾದ್ರೂ ಅಧಿಕೃತ ಬ್ಯಾಂಕ್ ಅಥವಾ ಸ್ಥಳೀಯ ಅಂಚೆ ಕಚೇರಿಗಳ ವೇಳೆಯಲ್ಲಿ ಪಾವತಿಸಲು ನಿಮ್ಗೆ ಏನ್ ದಿನಾಂಕ ಇದೆಯಲ್ಲ, ಅದನ್ನ ಏನಪ್ಪ ಅಂದ್ರೆ 2/12/2022 ವಿಸ್ತರಣೆ ಮಾಡಲಾಗಿದೆ. ಹಾಗಾಗಿ ನೋಡ್ರಿ, ಯಾರೆಲ್ಲ ಅರ್ಜಿ ಸಲ್ಲಿಸಲ್ಲ ಆದಷ್ಟು ಬೇಗ ಅರ್ಜಿ ಸಲ್ಲಿಸ್ರಿ. ನೀವೇನಪ್ಪ ಅಂದ್ರೆ ಕೊನೆಯ ಸಮಯವರೆಗೂ ಕಾಯ್ಬರ್ರಿ, ಯಾಕಂದ್ರೆ ಅವಾಗ ಕೆಲವೊಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಆಗೋದ್ರಿಂದ ಆದಷ್ಟು ಬೇಗ ಅರ್ಜಿ ಸಲ್ಲಿಸ್ರಿ ಅಂತ ಹೇಳ್ತಿರ್ತೀವಿ. ಇದೇ ತರ ಅಂತ ಇನ್ನಷ್ಟು ಉಪಯುಕ್ತವಾದ ಮಾಹಿತಿಗಳನ್ನ ನೀಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.